ಆಯಿಲ್ ಸ್ಕಿನ್ ಎಣ್ಣೆಯ ಚರ್ಮದ ಮುಖ ನಿಮ್ಮದಾಗಿದ್ರೆ ಅದರ ಪಜೀತಿ ಎಂಥದ್ದು ಅಂತ ನಿಮಗೆ ಮಾತ್ರ ಗೊತ್ತಿರುತ್ತದೆ. ಎಷ್ಟೇ ಫ್ರೆಶ್ ಆಗಿ ರೆಡಿ ಆಗಿದ್ರೂ ಒಂದು ತಾಸಿನಲ್ಲಿ ಎಣ್ಣೆಯ ಅಂಶ ಮುಖದಲ್ಲಿ ಹೆಚ್ಚಾಗಿ ಕಾಣುತ್ತಾ ಇರುತ್ತದೆ. ಇದಲ್ಲದೆ ಎಣ್ಣೆ ಚರ್ಮವನ್ನು ಹೊಂದಿದವರು ಮುಖದಲ್ಲಿ ಪದೇ ಪದೇ ಗುಳ್ಳಿಗಳು ಕೂಡ ಆಗುತ್ತದೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಎಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಕಿತ್ತಳೆ ಹಣ್ಣಿನ ಸಿಪ್ಪಿಯನ್ನು ಒಣಗಿಸಿ ಪುಡಿ ಮಾಡಿಕೊಳ್ಳಬೇಕು. ಒಂದು ಕಪ್ಗೆ ಒಂದು ಚಮಚ ಕಡಲೆ ಹಿಟ್ಟು ಮತ್ತು ಒಂದು ಚಮಚ ಕಿತ್ತಳೆ ಸಿಪ್ಪೆಯ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಒಣಗಿದ ಪುಡಿ ಇಲ್ಲವಾದರೆ ಕಿತ್ತಳೆ ಹಣ್ಣಿನ ರಸ ಅಥವಾ ಹಸಿ ಕಿತ್ತಳೆ ಸಿಪ್ಪೆಯನ್ನು ಪೇಸ್ಟ್ ಮಾಡಿಕೊಳ್ಳಬಹುದು. ಒಮ್ಮೆ ಮುಖವನ್ನು ತೊಳೆದು ಬಟ್ಟೆಯಿಂದ ನೀರಿನಂಶ ಇಲ್ಲದಂತೆ ಒರೆಸಿಕೊಳ್ಳಬೇಕು. ನಂತರ ಮುಖ ಹಾಗೂ ಕುತ್ತಿಗೆ ಭಾಗಕ್ಕೆ ಇದನ್ನು ಹಚ್ಚಿಕೊಂಡು 20 ನಿಮಿಷ ಬಿಡಬೇಕು. ನಂತರ ಒಣಗಿದ ನಂತರ ತಣ್ಣೀರಿನಿಂದ ಮುಖ ತೊಳೆದು ರೋಸ್ ವಾಟರ್ ಅನ್ನು ಹಚ್ಚಿಕೊಳ್ಳಬೇಕು. ಈ ರೀತಿ ವಾರಕ್ಕೆ 2 ಸಾರಿ ಮಾಡಿದರೆ ಮುಖದಲ್ಲಿ ವ್ಯತ್ಯಾಸ ನಿಮಗೆ ಕಂಡು ಬರುತ್ತದೆ. ಹಾಗೂ ಆಯಿಲ್ ಸ್ಕಿನ್ಗೆ ಇನ್ನೊಂದು ಅತ್ಯುತ್ತಮ ಮನೆಮದ್ದು ಅಂದರೆ ಅದು ಮುಲ್ತಾನಿ ಮೇಟಿ. 1 ಚಮಚ ಮುಲ್ತಾನು ಮೇಟಿಗೆ ಬೇಕಾಗುವಷ್ಟು ರೋಸ್ ವಾಟರ್ ಬೆರೆಸಿ ಚೆನ್ನಾಗಿ ಕಲಸಬೇಕು. ಇದನ್ನು ಮುಖ ಮತ್ತು ಕುತ್ತಿಗೆಯ ಭಾಗಕ್ಕೆ ಹಚ್ಚಿ ಸಂಪೂರ್ಣವಾಗಿ ಒಣಗಿದ ನಂತರ ತಣ್ಣೀರಿನಿಂದ ತೊಳೆಯಬೇಕು. ಹೀಗೆ ವಾರದಲ್ಲಿ 1-2 ಸಾರಿ ಮಾಡುವುದರಿಂದ ಆಯಿಲ್ ಸ್ಕಿನ್ ದೂರವಾಗುತ್ತದೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಯಾವುದಾದರೂ ಒಂದು ಟಿಪ್ಸ್ ಅನ್ನು ನೀವು ಪಾಲಿಸಬಹುದು. ಮತ್ತು ಆಯಿಲ್ ಸ್ಕಿನ್ ಇರುವವರು ಒಂದು ವಿಷಯವನ್ನು ನೆನಪಿಡಬೇಕು, ಆಯಿಲ್ ಸ್ಕಿನ್ ಇರುವವರು ಯಾವುದೇ ರೀತಿಯಾಗಿ ಕ್ರೀಮ್ಗಳನ್ನು ಬಳಸಬೇಡಿ. ಇದರಿಂದ ಆಯಿಲ್ ಸ್ಕಿನ್ ತುಂಬ ಜಾಸ್ತಿ ಆಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.